ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ವಿಜಯನಗರ ಫೋರ್ ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರು ಈ ಜಾಗದಲ್ಲಿ ಇದ್ದೀವಿ ಇಲ್ಲಿ ನಿಮಗೊಂದು ಬ್ಯೂಟಿಫುಲ್ ಥರ್ಟಿ ಬೈ ಫಾರ್ಟಿ ಫೈವ್ ಸೈಟಲ್ಲಿ ಒಂದು ತ್ರೀ ಪಾಯಿಂಟ್ ಫೈವ್ ಬಿ ಎಚ್ ಕೆ ಹೊಸ ಮನೆ ಕಟ್ಟಿದ್ದಾರೆ ಸೊ ಇದು ತ್ರೀ ಪಾಯಿಂಟ್ ಫೈವ್ ಬಿ ಎಚ್ ಕೆ ಯಾಕೆಂದರೆ ಮೂರು ರೂಮ್ ದೊಡ್ಡದಾಗಿ ಕಟ್ಟಿದ್ದಾರೆ ಇನ್ನೊಂದು ಸ್ಟಡಿ ರೂಮ್ ಮಾಡಿದ್ದಾರೆ ಸೊ ಆ ದೃಷ್ಟಿಯಿಂದ ತ್ರೀ ಪಾಯಿಂಟ್ ಫೈ ಬಿ ಎಚ್ ಡ್ಯೂಪ್ಲೆಕ್ಸ್ ಹೊಸ ಮನೆ ಅಂತ ಹೇಳಿದೆ ಇದು ಎಲ್ಲ ಆಧುನಿಕ ತಂತ್ರಜ್ಞಾನ ಬಳಸಿ ಇದು ಈ ಮನೇನ ಕಟ್ಟಿದ್ದಾರೆ ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಇದೆ ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಹಾಗೂ ರೆಡ್ ರೆಡ್ ಬ್ರಿಕ್ಸಿಂದ ಕಟ್ಟಿದ್ದಾರೆ ಅಂದರೆ ಕೆಂಪಿಟ್ಗೆ ಈ ಮನೆ ವೆಸ್ಟ್ ಫೇಸಿಂಗ್ ಸೈಟ್ ಇದೆ ಮತ್ತು ನಾರ್ತ್ ಫೇಸಿಂಗ್ಗೆ ಡೋರ್ ಇಟ್ಟಿದ್ದಾರೆ ಸೊ ಇದರ ವಿಶೇಷತೆ ಏನು ಅಂದರೆ ತರ್ಟಿ ಬೈ ಫಾರ್ಟಿ ಫೈವ್ ನಾರ್ಮಲಿ ತರ್ಟಿ ಫಾರ್ಟಿ ಸೈಟ್ಸ್ ವಿಜಯನಗರ ಫೋರ್ ಸ್ಟೇಜಲ್ಲಿರೋದು ಈ ಲೇನ್ ಮಾತ್ರ ಒಂದು ತರ್ಟಿ ಬೈ ಫಾರ್ಟಿ ಫೈವ್ ಒಂದು ಅಡಿ ಜಾಗ ಸಿಗುತ್ತೆ ಸೊ ಅದರಿಂದ ನಿಮ್ಗೆ ರೂಮ್ಸ್ ಆಗಲಿ ಹಾಲ್ ಕಿಚನ್ ವಿಶಾಲವಾಗಿ ಬಂದಿದೆ ಪ್ಲಸ್ ಈಗ ಏನು ನೋಡ್ತಾ ಇದ್ದೀರಾ ಇದು ಒಂದು ಪಾರ್ಕಿಂಗ್ ಏರಿಯಾ ಒಂದು ಸಣ್ಣ ಎಸ್ ಯು ಕಾರ್ ನಿಲ್ಸ್ಕೊಬೋದು ಸ್ಯಾಂಟ್ರೋ ಅಥವಾ ಆರ್ ಅಥವಾ ಸ್ವಿಫ್ಟ್ ಥರ ಕಾರ್ ನಿಲ್ಸ್ಕೋಬೋದು ಇನ್ನೊಂದು ಆಚೆ ವ್ಯವಸ್ಥೆ ನಿಲ್ಲಿಸ್ಕೊಳ್ಲಿಕ್ಕೆ ವ್ಯವಸ್ಥೆ ಇದೆ ಸೊ ಈಗೇನು ನೋಡ್ತಾ ಇದ್ದೀರಾ ನೀವು ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ಸೊ ಕಂಪ್ಲೀಟ್ ಟೀಕು ಡೋರ್ಸ್ ಆ್ಯಂಡ್ ವಿಂಡೋಸ್ ಬಳಸಿದರೆ ನಾನು ಮುಂಚೆನೇ ಹೇಳಿದಂಗೆ ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ ಹಾಗೂ ವೆಸ್ಟ್ ಫೇಸಿಂಗ್ ಸೈಟ್ ಸೊ ಕಂಪ್ಲೀಟ್ ವಾಲ್ ಮೌಂಟೆಡ್ ಟೈಲ್ಸ್ ಬಳಸಿದರೆ ಟಿಲ್ ದ ರೂಫ್ ಸೊ ಇಲ್ಲಿ ನಿಮಗೆ ಪ್ಯಾಸೇಜು ಇಲ್ಲಿಂದ ನೀವು ಹಿಂದೆಗಡೆ ಯುಟಿಲಿಟಿ ಏರಿಯಾಗೆ ಹೋಗುವ ಸಾಧ್ಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ಲಸ್ ಇಲ್ಲೂ ಕೂಡ ಸಹಿತ ನಿಮಗೊಂದು ಟೂ ವೀಲರ್ ನಿಲ್ಲಿಸೋಷ್ಟು ಜಾಗ ಇದೆ ಯಾಕೆಂದರೆ ಮೂರು ಮೂರು ಅಡಿ ಇದೆ ಅದು ಸೊ ಆ ದೃಷ್ಟಿಯಿಂದ ನೀವು ಟೂ ವೀಲರ್ ಆ ಸೈಡ್ನಲ್ಲಿ ನಿಲ್ಲಿಸೋಕ್ಕೆ ಅನುಕೂಲವಾಗಿದೆ ಸೊ ಏನು ನೋಡ್ತಾ ಇದ್ದೀರಾ ಮೈನ್ ಡೋರ್ ನಾರ್ತ್ ಫೇಸಿಂಗ್ ಕಂಪ್ಲೀಟ್ ಟೀಕು ಡೋರ್ಸ್ ಆ್ಯಂಡ್ ವಿಂಡೋಸ್ ಬಳಸಿದ್ದಾರೆ ಪ್ಲಸ್ ನಿಮಗೆ ಇಲ್ಲಿಂದು ಶೂ ರ್ಯಾಕ್ ಮಾಡಿದ್ದಾರೆ ವಿತ್ ಬ್ಯೂಟಿಫುಲ್ ಎಲಿವೇಶನ್ ಕೊಟ್ಟಿದ್ದಾರೆ ಇಲ್ಲಿ ಇದು ಎಲ್ಲ ಕಂಪ್ಲೀಟ್ ಗ್ರನೈಟ್ ಫ್ಲೋರಿಂಗ್ ಬಳಸಿದ್ದಾರೆ ಸೊ ನಾನು ಮುಂಚೆ ಹೇಳಿದಂಗೆ ಇಲ್ಲಿಗೆ ಕಬ್ನಿ ವಾಟರ್ ಸಪ್ಲೈ ಇದೆ ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಹಾಗೂ ರೆಡ್ ಬ್ರಿಕ್ಸಿಂದ ಈ ಮನೆ ಕಟ್ಟಿದ್ದಾರೆ ನೋಡ್ಬೋದು ಬ್ಯೂಟಿಫುಲ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಮತ್ತು ವೆಂಟಿಲೇಷನ್ಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ನಿಮಗೆ ವಿಂಡೋಸ್ ಎಲ್ಲ ನೋಡ್ಬೋದು ಒಂದು ನಾ ನಾಲ್ಕೂವರೆ ಅಡಿ ಹೈಟ್ ಇರೋ ಅಷ್ಟು ವಿಂಡೋಸ್ ಇದೆ ಸೊ ನಿಮ್ಗೆ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಸೊ ಇದು ಟಿ ವಿ ಯೂನಿಟ್ ಬರುತ್ತೆ ಕಂಪ್ಲೀಟ್ ಟೀಕುಡ್ಡಲ್ಲಿ ಮಾಡಿರುವಂಥ ಟಿ ವಿ ಯೂನಿಟ್ ವಿತ್ ಫಾಲ್ಸ್ ಸೀಲಿಂಗ್ ಸೊ ನಾ ಹೇಳ್ದಂಗೆ ಈ ಮನೆ ವಿಜಯನಗರ ಫಸ್ಟ್ ಸ್ಟೇಜ್ ಸೆಕೆಂಡ್ ಫೇಸ್ ಮೈಸೂರಲ್ಲಿ ಬರುತ್ತೆ ಇದು ವೆರಿ ಕ್ಲೋಸ್ ಟು ಮರಿಮಲ್ಲಪ್ಪ ಸ್ಕೂಲ್ ಅಂತ ಹೇಳ್ಬೋದು ಸೊ ಮರಿಮಲ್ಲಪ್ಪ ಸ್ಕೂಲಿಂದ ನಿಮಗೊಂದು ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಈ ಮನೆ ಹೊಸ ಮನೆ ಸೊ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಾನು ಈಗೀಗ ಒಂದು ಫಸ್ಟ್ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಕಂಪ್ಲೀಟ್ ಸ್ಲೈಡಿಂಗ್ ವಾಡ್ರೋಪ್ಸ್ ಮಾಡಿದ್ದಾರೆ ವಿತ್ ಸ್ಟೋರೇಜ್ ಯೂನಿಟ್ ಇದು ರೂಮ್ ಅರೌಂಡ್ ಟೆನ್ ಬೈ ಟೆನ್ ಬರುತ್ತೆ ಟೆನ್ ಬೈ ಟ್ವೆಲ್ ಸಾರಿ ಅಪ್ರಾಕ್ಸಿಮೇಟ್ ಹೇಳ್ತಾಯಿ ತಮಗೆ ಇದಕ್ಕೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ ಕಂಪ್ಲೀಟ್ ಬ್ರ್ಯಾಂಡೆಡ್ ಬಾತ್ರೂಮ್ ಫಿಕ್ಚರ್ಸ್ ಬಳಸಿದ್ದಾರೆ ಜಾಗ್ವಾರ್ ಗ್ರೋಹೆ ಹಾಗೂ ಪ್ಯಾರಿವೇರ್ ಸಿಂಕ್ ಬಳಸಿದ್ದಾರೆ ಸೊ ನೋಡ್ಬೋದು ನೀವು ಈವನ್ ಬಾತ್ರೂಮ್ ಡೋರ್ಸ್ಗೂ ಸಹಿತ ಟೀ ಕುಡ್ ಫ್ರೇಮ್ ಅಂಡ್ ಡೋರ್ಸ್ ಬಳಸಿದ್ದಾರೆ ಪ್ಲಸ್ ರೂಮ್ಗೂ ಸಹಿತ ಸೊ ಎಲ್ಲ ಮನೆ ಡೋರ್ಸ್ ವಿಂಡೋಸ್ ಕಂಪ್ಲೀಟ್ ಟೀ ಕುಡ್ ಡೋರ್ಸ್ ಅಂಡ್ ವಿಂಡೋಸ್ ಬಳಸಿದ್ದಾರೆ ಸೊ ನಿಮಗೆ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇದೆ ಪ್ಲಸ್ ಇಲ್ಲೊಂದು ಅಡಿಷ್ನಲ್ ಆಗಿ ಅವರು ಕಾಮನ್ ಬಾತ್ರೂಮ್ ಸಹಿತನೂ ಮಾಡಿದ್ದಾರೆ ಸೊ ಯಾರ ಗೆಸ್ಟ್ಗಳು ಬಂದರೆ ಕಾಮನ್ ಬಾತ್ರೂಮ್ನ ಬಳಸ್ಬೋದು ಸೊ ಕಂಪ್ಲೀಟ್ ನಾನು ಹೇಳ್ದಂಗೆ ವೆರಿ ಸ್ಪೇಷಿಯಸ್ ವೆಂಟಿಲೇಷನ್ನೂ ಕೂಡ ರೂಫ್ವರೆಗೂ ಟೈಲ್ಸ್ ಬಳಸಿದ್ದಾರೆ ನೋಡ್ಬೋದು ನಿಮಗೆ ವಿತ್ ಟೀಕು ಡೋರ್ಸ್ ಅಂಡ್ ಫ್ರೇಮ್ ಸೊ ಭಾಳ ವಿಶಾಲವಾಗಿದೆ ಯಾಕೆಂದರೆ ತರ್ಟಿ ಬೈ ಫಾರ್ಟಿ ಫೈವ್ ಭಾಳ ಕಮ್ಮಿ ಸಿಗೋದು ಇದು ತರ್ಟಿ ಬೈ ಫಾರ್ಟಿ ಮೆಷರ್ಮೆಂಟ್ ಸೈಟ್ಗಳು ಇದು ಲಿವಿಂಗ್ ಡೈನಿಂಗ್ ಹಾಲ್ ಇದು ಸೊ ಆಲ್ಮೋಸ್ಟ್ ತರ್ಟಿ ಫಾರ್ಟಿ ಫೈ ಅಂದರೆ ತೌಸಂಡ್ ಫೋರ್ ತ್ರೀ ಫಿಫ್ಟಿ ಸ್ಕ್ವೇರ್ ಫೀಟ್ ಬರುತ್ತೆ ಸೊ ಇದು ನಿಮಗೆ ಡೈನಿಂಗ್ ಹಾಲ್ ಸಹಿತಾನು ವಿಶಾಲವಾಗಿದೆ ಪ್ಲಸ್ ಇಲ್ಲೊಂದು ಸಿಂಕ್ ಬಳಸಿದ್ದಾರೆ ಪ್ಲಸ್ ಇದಕ್ಕೆ ಒಂದು ಇಲ್ಲಿ ದೇವ್ರ ಮನೆ ಬರುತ್ತೆ ಸೊ ಕಂಪ್ಲೀಟ್ ಟೀ ಕುಡ್ ಫ್ರೇಮ್ ಮತ್ತು ಗ್ಲಾಸ್ ಡೋರ್ ಇದೆ ಒಬ್ಬರು ಕೂತು ಪೂಜೆ ಮಾಡೋಷ್ಟು ವಿಶಾಲವಾಗಿದೆ ದೇವ್ರ ಮನೆ ಸೊ ಸೀಲಿಂಗಲ್ಲೂ ಸಹಿತ ಒಂದು ಡಿಸೈನ್ ಮಾಡಿದ್ದಾರೆ ಟೀಕಲ್ಲಿ ಸೊ ನಿಮಗೆ ಈಗ ಓಪನ್ ಮಾಡಲ್ ಕಿಚನ್ ವಾಸ್ತು ಪ್ರಕಾರ ಇದೆ ಸೊ ಇಲ್ಲಿ ನೋಡ್ಬೋದು ನಿಮಗೆ ಕಿಚನ್ ಸಹಿತ ವೆರಿ ಸ್ಪೇಷಿಯಸ್ ಆಗಿದೆ ಸೊ ನಿಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಮೇಲೆ ಕೆಳಗೆ ಎರಡೂ ಸಹಿತ ಕಿಟಕಿ ಕೊಟ್ಟಿದ್ದಾರೆ ಸೊ ಕಂಪ್ಲೀಟ್ ನೋಡ್ಬೋದು ಜಾಗ್ವಾರ್ ಟ್ಯಾಪ್ಸ್ ಬಳಸಿದ್ದಾರೆ ಸೊ ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈಯರ್ ಹಿಡ್ಕೊಳ್ಲಿಕ್ಕೆ ವ್ಯವಸ್ಥೆ ಜಾಗ ಇದೆ ಸೊ ನೋಡ್ಬೋದು ಭಾಳ ವಿಶಾಲವಾಗಿದೆ ಸೊ ಸೊ ಕಂಪ್ಲೀಟ್ ಎಲ್ಲ ಬ್ರ್ಯಾಂಡೆಡ್ ಫಿಕ್ಚರ್ಸ್ ಬಳಸಿದಾರೆ ಸೊ ಇಲ್ಲಿ ನಿಮಗೊಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ ಅಂದರೆ ಸ್ಟೋರ್ ಸ್ಟೋರ್ ರೂಮ್ ಥರ ಸೊ ಕಂಪ್ಲೀಟ್ ಗ್ರನೈಟ್ ಸ್ಲ್ಯಾಬ್ ಹಾಕಿ ನಿಮಗೆ ಹೆಚ್ ಕೆ ಕಿಚನ್ ಐಟಮ್ಸ್ ಇ ಇದ್ರೆ ಬಾಕ್ಸ್ಗಳು ಅಂಥದ್ದು ಇಲ್ಲಿ ಇಟ್ಕೋಬೋದು ಸೊ ನೀವೀಗ ಕಿಚನ್ ನೋಡಿದ್ರಿ ಡೈನಿಂಗ್ ಏರಿಯಾ ನೋಡಿದ್ರಿ ಸೊ ಇಲ್ಲಿ ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ ಸೊ ಇಲ್ಲೂ ಸಹಿತ ವಾಷಿಂಗ್ ಮಿಷಿನ್ ಇಟ್ಕೊಳ್ಲಿಕ್ಕೆ ಅವಕಾಶ ಇದೆ ಪ್ಲಸ್ ಕಂಪ್ಲೀಟ್ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ ಸೊ ನಾನು ಹೇಳ್ದಂಗೆ ಅವಾಗಲೇ ನೀವು ಈ ಕಡೆಯಿಂದನೂ ಸರ್ವೆಂಟ್ಸ್ ಇದ್ರೆ ಸರ್ವೆಂಟ್ಸು ಈ ಕಡೆಯಿಂದನೂ ಬಂದು ನಿಮಗೆ ಮನೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಾಗ್ಲಿ ಪಾತ್ರೆ ತೊಳೆಯೋದಾಗಲಿ ಇಲ್ಲಿ ಮಾಡಿಬಿಟ್ಟು ಹಾಗೆ ವಾಪಸ್ ಹೋಗ್ಬೋದು ಮೈನ್ ಎಂಟ್ರೆನ್ಸಿಂದ ಬರೋ ಅವಶ್ಯಕತೆ ಇಲ್ಲ ಸೊ ನಿಮಗೆ ಸೊ ನಾವು ಈಗ ಗ್ರೌಂಡ್ ಫ್ಲೋರಲ್ಲಿ ವರಾಂಡ ನೋಡಿದ್ವಿ ಹಾಲ್ ನೋಡಿದ್ವಿ ಪ್ಲಸ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ವಿತ್ ಒನ್ ಕಾಮನ್ ಬಾತ್ರೂಮ್ ಡೈನಿಂಗ್ ಏರಿಯಾ ಕಿಚನ್ ನೋಡಿದ್ವಿ ಪ್ಲಸ್ ಯುಟಿಲಿಟಿ ಏರಿಯಾ ನೋಡಿದ್ವಿ ಈಗ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಕಂಪ್ಲೀಟ್ ಆ್ಯಂಟಿ ಸ್ಕಿಡ್ ಗ್ರೆನೈಟ್ ಸ್ಟೆಪ್ಸ್ ಬಳಸಿದ್ದಾರೆ ವಿತ್ ಜಿಂದಾಲ್ ಅವ್ರದ್ದು ಸ್ಟೀಲ್ ರೇಲಿಂಗ್ಸ್ ಬಳಸಿದ್ದಾರೆ ಸೊ ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿಲ್ಲ ಎಲ್ಲ ಬ್ರ್ಯಾಂಡೆಡ್ ವಸ್ತುಗಳನ್ನೇ ಬಳಸಿದ್ದಾರೆ ಸೊ ಇದು ನಿಮಗೆ ಇಲ್ಲಿ ಫಸ್ಟ್ ಇದ್ದೀವಿ ನಾವು ಇದು ಕಾಮನ್ ಏರಿಯಾ ಥರ ಬಳಸ್ಕೋಬೋದು ಟಿ ವಿ ಕ್ಯಾಬಿನೆಟ್ ಸಹಿತನೂ ಮಾಡಿಸಿದ್ದಾರೆ ಸೊ ಕಂಪ್ಲೀಟ್ ಫಾಲ್ಸ್ ಸೀಲಿಂಗ್ ಬಳಸಿದ್ದಾರೆ ಸೊ ನಾವೀಗ ಇದು ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ಭಾಳ ವಿಶಾಲವಾಗಿದೆ ಬೆಡ್ರೂಮು ನೀವು ಕಿಂಗ್ ಸೈಡ್ ಸ್ಕಾಟ್ ಹಾಕ್ಕೊಂಡ್ರೂ ಸಹಿತ ನಿಮಗೆ ಸ್ಪೇಸ್ ಭಾಳ ಇದೆ ಏಕೆಂದರೆ ಇದು ನಾನು ಹೇಳ್ದಂಗೆ ಮುಂಚೆ ತರ್ಟಿ ಬೈ ಫಾರ್ಟಿ ಫೈವ್ ಸೊ ಇಲ್ಲಿ ನಿಮಗೆ ಸ್ಟಡಿ ಯೂನಿಟ್ ಮಾಡಿದ್ದಾರೆ ಪ್ಲಸ್ ಟಿ ವಿ ಕ್ಯಾಬಿನೆಟ್ ಇದೆ ಹಾಗೂ ವಾಕಿನ್ ವಾರ್ಡ್ರೋಬ್ ಮಾಡಿದ್ದಾರೆ ವಿತ್ ಕಂಪ್ಲೀಟ್ ಡ್ರೆಸ್ಸಿಂಗ್ ಯೂನಿಟ್ ಸಹಿತನೂ ಇದೆ ಸ್ಲೈಡಿಂಗ್ ವಾಟ್ರೋಪ್ಸ್ ಮಾಡಿದ್ದಾರೆ ನೋಡ್ಬೋದು ನಿಮಗೆ ವಿತ್ ಡ್ರೆಸ್ಸಿಂಗ್ ಯೂನಿಟ್ ವಿತ್ ಕ್ ಮೇ ಮೇಲ್ಗಡೆ ಸ್ಟೋರೇಜ್ ಫೆಸಿಲಿಟಿ ಸಹಿತ ಕೊಟ್ಟಿದ್ದಾರೆ ಸೊ ಇದು ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಇದೆ ವಿತ್ ಕಂಪ್ಲೀಟ್ ಜಾಗ್ವಾರ್ ಪ್ಯಾರಿವೇರ್ ಗ್ರೋಹೆ ಕಮೋಡ್ಸ್ ಬಳಸಿದ್ದಾರೆ ನೋಡಿ ನೀವು ನೋಡ್ಬೋದು ರೂಫ್ವರ್ಗು ಟೈಲ್ಸ್ ಬಳಸಿದ್ದಾರೆ ಸೊ ಎಲ್ಲೂ ನಾ ಹೇಳ್ದಂಗೆ ಕ್ವಾಂಟಿಟಿನ ಕಾಂಪ್ರಮೈಸ್ ಮಾಡಿಲ್ಲ ಸೊ ಭಾಳ ವಿಶಾಲವಾಗಿದೆ ರೂಮ್ಸ್ ಇದು ನೀವು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರೂ ಸಹಿತ ಓಡಾಡಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ಇಲ್ಲಿ ನಿಮಗೆ ನಾನು ಯಾಕೆ ತ್ರೀ ಪಾಯಿಂಟ್ ಫೈವ್ ಬೆಡ್ರೂಮ್ ಅಂದರೆ ಇಲ್ಲಿ ಒಂದು ಸ್ಮಾಲ್ ಸ್ಟಡಿ ರೂಮ್ ಥರ ಮಾಡಿದ್ದಾರೆ ಇಲ್ಲ ಯೋಗ ರೂಮ್ ಮಾಡ್ಕೋಬೋದು ಇಲ್ಲ ಒಂದು ಥ್ರೆಡ್ಮಿಲ್ ಹಾಕ್ಕೋಬೋದು ಪ್ಲಸ್ ಇಲ್ಲಿ ನಿಮಗೆ ವಿಶಾಲವಾದ ಒಂದು ಬಾಲ್ಕನಿ ಇದೆ ಸೊ ನಿಮ್ಮದು ಈವ್ನಿಂಗ್ ಟೈಮ್ನ ಮಾರ್ನಿಂಗ್ ಟೈಮ್ನ ಸ್ಪೆಂಡ್ ಮಾಡ್ಬೋದಲ್ಲಿ ಸೊ ಅದು ನಿಮಗೆ ಬಾಲ್ಕನಿ ಆಯಿತು ಒಂದು ಸ್ಮಾಲ್ ಕಿಡ್ಸ್ ರೂಮ್ ಆಯಿತು ಇಲ್ಲಿ ನಿಮಗೊಂದು ಥರ್ಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ಇದು ಕೂಡ ಸಹಿತ ಭಾಳ ವಿಶಾಲವಾಗಿದೆ ನೋಡ್ಬೋದು ನಿಮಗೆ ಕಿಂಗ್ ಸ ಕಿಂಗ್ ಸೈಜಲ್ಲಿ ಅಲ್ಟ್ರಾ ಕಿಂಗ್ ಸೈಜ್ ಬೆಡ್ ಹಾಕೊಂಡ್ರೂ ಕಾಟ್ ಹಾಕೊಂಡ್ರೂ ನಿಮಗೆ ವೆರಿ ಸ್ಪೇಷಿಯಸ್ ಆಗಿದೆ ಸೊ ಆಲ್ಮೋಸ್ಟ್ ಫಿಫ್ಟೀನ್ ಬೈ ಫಿಫ್ಟೀನ್ ಬರುತ್ತೆ ಇದು ರೂಮ್ ಸೈಜು ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಸೋ ಇಲ್ಲಿ ನಿಮಗೆ ಕಂಪ್ಲೀಟ್ ವಾರ್ಡ್ರೋಬ್ಸ್ ಪ್ಲಸ್ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ದಾರೆ ಸೊ ಸ್ಟಡಿ ಟೇಬಲ್ ಸಹಿತ ನೋಡ್ಬೋದು ಪ್ಲಸ್ ನಿಮಗೆ ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ ಸೊ ನಾನು ಹೇಳ್ದಂಗೆ ಕಂಪ್ಲೀಟ್ ಬ್ರ್ಯಾಂಡೆಡ್ ಬಾತ್ರೂಮ್ ಫಿಕ್ಚರ್ಸ್ ಬಳಸಿದ್ದಾರೆ ಪ್ಲಸ್ ರೂಫ್ವರ್ಗು ಟೈಲ್ಸ್ ಹಾಕಿದ್ದಾರೆ ಸೊ ಅದರಿಂದ ಏನಾಗುತ್ತೆ ನಿಮಗೆ ಕ್ಲೀನಿಂಗ್ ಎಲ್ಲ ಭಾಳ ಈಸಿ ಆಗುತ್ತೆ ಪೇಂಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಎವ್ರಿ ಟೈಮ್ ಸೊ ನಾವು ಫಸ್ಟ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಎರಡೂವರೆ ಬೆಡ್ರೂಮ್ ನೋಡಿದ್ವಿ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ನೋಡಿದ್ವಿ ಬಾಲ್ಕನಿ ನೋಡಿದ್ವಿ ಈಗ ನಾವು ತೆರೆ ಸೆರೆಯಾಗಿ ಹೋಗ್ತಾ ಇದ್ದೀವಿ ಸೊ ನಿಮಗಿಲ್ಲಿ ಇಲ್ಲಿ ಸೇಫ್ಟಿ ಡೋರ್ಸ್ ಬಳಸಿದ್ದಾರೆ ಹಾಗೂ ಕಂಪ್ಲೀಟ್ ನಾನು ಹೇಳ್ದಂಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಕಂಪ್ಲೀಟ್ ವಾಟರ್ ಪ್ರೂಫಿಂಗ್ ಸಹಿತನೂ ಮಾಡಿದ್ದಾರೆ ಸುತ್ತಲೂ ನೋಡ್ಬೋದು ನಿಮಗೆ ಮನೆಗಳಾಗಿದೆ ಸೊ ನಾನು ಈ ಮನೆ ವಿಜಯನಗರ ಫೋರ್ ಸ್ಟೇಜ್ ಸೆಕೆಂಡ್ ಫೇಸ್ ಹತ್ರ ಬರುತ್ತೆ ಮರಿಮಲ್ಲಪ್ಪ ಸ್ಕೂಲ್ ಹತ್ರ ಸೊ ನಿಮಗೆ ಪ್ರೈಸ್ ಮತ್ತು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅಂದರೆ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ ನಮಸ್ಕಾರ